ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಳು ನನ್ನ ಹೆಂಡತಿ, ನನ್ನ ಜೀವ, ಈ ಮನೆ ಜ್ಯೋತಿ, ನನ್ನ ಬಾಳಿನ ಬೆಳಕು. ಇವಳನ್ನ ಯಾರಾದ್ರೂ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕಣ್ಣೇ ಹೊರಟೋಗುತ್ತೆ. ಯಾರು ಮುಟ್ಟಕ್ಕೆ ಪ್ರಯತ್ನ ಪಟ್ಟರೆ ಸುಟ್ಟು ಭಸ್ಮ ಆಗ್ತಾರೆ. ಇಲ್ಲ, ನಾನು ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀನು ನಿಜವಾಗ್ಲೂ ಫೇಮಸ್ ಶೆಫ್ ಎಜೆ ಹೆಂಡತಿ ಆಗಿದ್ರೆ ಈ ಪ್ರಶ್ನೆಗೆ ಕರೆಕ್ಟ್ ಉತ್ತರ ಕೊಡಬೇಕು. ಓಕೆ, ನನ್ನ ಕ್ವೆಶನ್ ಇಸ್, ಅಡುಗೆಗೆ ಬಳಸದೇ ಇರೋಂಥ ಕೋಸ್ಯ ಗೊತ್ತಾಗ್ಲಿಲ್ವಾ? ನಾನೇ ಅಡುಗೆಗೆ ಬಳಸಕ್ಕಾಗದಂಥ ಕೋಸ್ ಗ್ಲೂಕೋಸ್. ಬ್ಯಾಡ್ ಜೋಕ, ನಗು ಬರಲಿಲ್ವಾ? ಓಕೆ ಫೈನ್, ಆಗಿದ್ದೆಲ್ಲ ಆಗೋಯ್ತಲ್ಲ, ಎಲ್ಲ ಮುಗಿದೋಯ್ತಲ್ಲ, ಮತ್ತೆ ಯಾಕೆ ಬೇಜಾರಾಗಿದೆಯಾ? ನೋಡು, ನಾವು ಹೇಗೆ ಇರಲಿ, ನಾವು ಎಂಥ ಒಳ್ಳೆ ಕೆಲಸನೇ ಮಾಡಲಿ, ನಮ್ಮ ಬಗ್ಗೆ ಮಾತಾಡೋಕ್ಕೆ ಅಂತ, ನಮ್ಮ ಹಿಂದೆ ಆಡ್ಕೊಳ್ಳೋಕ್ಕೆ ಅಂತ ಕೆಲವು ಜನಗಳಿರ್ತಾರೆ. ಅವ್ರ ಕೆಲಸನೇ ಅದು. ಆ್ಯಂಡ್ ಇದು ಅವ್ರ ಒಪಿನಿಯನ್ ಆಗಿರುತ್ತೆ ಹೊರತು ಅವ್ರ ಜಡ್ಜ್ಮೆಂಟ್ ಅಲ್ಲಲಿಲ್ಲ. ಮೊರೋವರ್, ನೀನೇನು ಅಂತ ನನಗೆ ಗೊತ್ತು, ನಾನೇನು ಅಂತ ನಿನಗೆ ಗೊತ್ತು. ಆ್ಯಂಡ್ ನಾನು ನೀನು ಚೆನ್ನಾಗಿರೋದಕ್ಕೆ ಇದಿಷ್ಟು ಸಾಕು, ಬೇರೆ ಏನು ಬೇಕಾಗಿಲ್ಲ. ಸೋ ಎಲ್ಲನೂ ಮರೆತುಬಿಟ್ಟು ಖುಷಿ ಖುಷಿಯಾಗಿರು. ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ ರೀ, ಆದರೆ ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಸ್ಟಾರ್ಟಿಂಗ್ ನಂಗೆ ಭಯ ಆಗಿತ್ತು. ಈಗ ನನ್ನ ಬಗ್ಗೆ ಯಾರು ಏನೇ ಮಾತಾಡಿದ್ರು ನನ್ನ ಗಂಡ ಸಿದ್ದಾಕ್ಬಿಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಸುಮ್ಮನೆ. ಸರಿ, ಮತ್ತೆ ಈಗ ಯಾಕೆ ಹೀಗಿದೆಯಾ? ನೀವು ತಪ್ಪು ಮಾಡಿದ್ದೀರಲ್ಲ, ಅದಕ್ಕೆ. ನಾನು ತಪ್ಪು ಮಾಡಿದ್ದೀನ? ನೀವು ದ್ರೋಹ ಮಾಡಿದ್ದೀರಾ, ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿದ್ದೀರಾ. ಏನು? ನಾನು ಒಂದು ಹುಡುಗಿನ ನಂಬಿಸಿ ಮೋಸ ಮಾಡಿದ್ದೀನ? ಚಾನ್ಸೇ ಇಲ್ಲ, ನನಗೆ ನಾಲ್ಕು ಸಾಧ್ಯನೇ ಇಲ್ಲ. ಯಾರು ನಿನಗೆ ಇದನ್ನೆಲ್ಲ ಹೇಳಿದ್ದು? ಇದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ಆ ಹುಡುಗಿಗೆ ಮಾತು ಕೊಟ್ಟಿದ್ದು ನೋಡಿದ್ದೀನಿ, ಮೋಸ ಮಾಡಿದ್ದು ನೋಡಿದ್ದೀನಿ, ಇದಕ್ಕೆ ನಾನೇ ಸಾಕ್ಷಿ. ಇಲ್ಲ, ನೀನು ತಮಾಷೆ ಮಾಡ್ತಿಲ್ಲ ತಾನೆ? ನೀನು ತುಂಬ ಸೀರಿಯಸ್ ಆಗಿ ಆರೋಪ ಮಾಡ್ತಿದ್ಯಾ? ನಿಮ್ಮಂಥ ಗಂಡಸ್ರ ಬುದ್ಧಿ ನಂಗೆ ಚೆನ್ನಾಗಿ ಗೊತ್ತು. ಪಾಪ ಹುಡುಗಿ ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಪ್ಲೀಸ್ ನನ್ನ ನಂಬು, ನಾನು ನಿನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗಿನ ಕಣ್ಣೆ ತಿನ್ನು ನೋಡಲ್ಲ. ಮತ್ತೆ ಅವಳಿಗೆ ಯಾಕೆ ಮೋಸ ಮಾಡಿದ್ದು? ಯಾರಿಗೆ? ನೀನು ನಾನು ಬೇರೆ ಯಾರು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಓ, ನನ್ಗಾದ್ರೆ ಪರವಾಗಿಲ್ಲ, ಬೇರೆಯವ್ರಿಗಾದ್ರೆ ಅದು ನಿಮಗೆ ಸೀರಿಯಸ್ ಮ್ಯಾಟರ್. ನಿಮ್ಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ಲ, ಎಲ್ಲ ಮೋಸ, ಎಲ್ಲ ವಂಚನೆ, ಬರೀ ನಾಟಕ. ಮೊದ್ಲು ನಾನು ಏನ್ ತಪ್ಪು ಮಾಡಿದೆ ಅದನ್ನಾದ್ರೂ ಹೇಳು. ಹೊರಗಡೆ ಕರ್ಕೊಂಡು ಹೋಗ್ತೀನಂತ ಈ ಹುಡುಗಿಗೆ ಮಾತು ಕೊಟ್ಟಿದ್ರಲ್ಲ, ಪಾಪ ಈ ಹುಡುಗಿ ಇವಾಗ ಬರ್ತಾರೆ ನನ್ನ ಗಡ್ಡ ಅವಾಗ ಬರ್ತಾರೆ ಅಂತ ಕಾಯ್ತಾ ಕೂತಿದ್ಲು. ಇವಾಗ ಈ ಹುಡುಗಿಗೆ ನ್ಯಾಯ ಯಾರು ಕೊಡಿಸ್ತಾರೆ? ಇವತ್ತೊಂದು ಕರ್ಕೊಂಡು ಹೋಗಿಲ್ಲ, ಇನ್ ಯಾವತ್ ಕರ್ಕೊಂಡು ಹೋಗ್ತೀರಾ? ನೀವ್ ಗಂಡಸ್ರ ಇಷ್ಟು ಮೊದ್ಲು ಹೆಂಡತಿ ಅಂತ ಹೇಳ್ತೀರಾ, ಆಮೇಲಿಂದ ನಿಮ್ ಕೆಲ್ಸಾನೇ ಮುಖ್ಯ. ನಿಮ್ ನನ್ನ ಹೊರಗಡೆ ಕರ್ಕೊಂಡು ಹೋಗೋವರೆಗೂ ನಾನ್ ನಿಮ್ ಜೊತೆ ಟೂ ಟೂ ಟೂ. ರಾಮಚಂದ್ರ ಸೀತಾ ಮಾತೆಯನ್ನ ಅಗ್ನಿ ಪರೀಕ್ಷೆ ಕಳಿಸಿದ್ರೆ ನೀವು ಲೀಲಾ ಮೇಡಮ್ನೇ ಅಗ್ನಿ ಅಂದ್ರಂತೆ. ಈ ಮಾತನ್ನ ಲಕ್ಷ್ಮಿ ಮೇಡಮ್ ನಂಗೆ ಅಂದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಸರ್. ಒಂದು ವೇಳೆ ನಾನು ಅಲ್ಲಿಡ್ತಿದ್ರೆ ನನ್ನ ಕಣ್ಣಲ್ಲಿ ರಕ್ತ ಕಣ್ಣೀರೇ ಬರ್ತಿತ್ತೇನೋ ಸರ್. ವಿಷಯ ಅದಲ್ಲ, ನೀನ್ ಕಣ್ಣೀರಾಗ್ತೆ, ಆದ್ರೆ ಲೀಲಾ ಕೋಪ ಮಾಡ್ಕೊಂಡಿದ್ದಾಳಲ್ಲ ಸರ್. ಇಷ್ಟೆಲ್ಲ ಆದ್ಮೇಲೂ ಕೋಪನ?
ಅಯ್ಯೋ ಸರ್, ನಿಮ್ ಮಾತು ಕೇಳಿದ್ಮೇಲೆ ಒಬ್ಬ ಗಂಡಸಾದವನ ಮನಸ್ಸು ಕರಗಿ ನೀರಾಗಿದೆ ಅಂದ್ರೆ ಇನ್ ಲೀಲಾ ಮೇಡಮ್ ಕೇಳಿದ್ಮೇಲೆ ಕುಣಿದು ಕುಪ್ಪಳಿಸ್ಬೇಕಿತ್ತಲ್ವಾ ಸರ್? ಅದೇ ಗೊತ್ತಾಗ್ತಲ್ಲ. ಇಶರು, ನೀನವತ್ತು ಈ ಸಾರಿ ಗಿಫ್ಟ್ ಅಂತ ಹೇಳದಿಲ್ಲ, ಅದು ವರ್ಕ್ ಆಗುತ್ತೆ ಅಂತ್ಯ ಸರ್? ಟಿಪ್ಸ್ ತಗೊಳ್ಳೋನ ಹತ್ರನೇ ಬಂದು ಟಿಪ್ಸ್ ಕೇಳ್ತಾ ಇದ್ದೀರಲ್ವ ಸರ್? ನಾನು ಆ ಕಡೆ ಈ ಕಡೆ ಕೇಳಿದ್ ನಾ ನೋಡಿದ್ನ ಬಂದು ನಿಮ್ಮ ಹತ್ರ ಹೇಳ್ತಿದ್ದೆ ಅಷ್ಟೇ ಸರ್. ಸರ್, ನೀವು ಪ್ರೀತಿಯಲ್ಲಿ ಗುಣವಂತ, ಹಂಚದ್ರಲ್ಲಿ ಹೃದಯವಂತ, ಸ್ನೇಹದಲ್ಲಿ ಸಿರಿವಂತ, ಲವ್ ಅಲ್ಲಿ ಮೌಂಟ್ ಎವರೆಸ್ಟ್ಗೂ ಮೀರಿ ಪೀಕ್ ನ ನೋಡಿ ಬಂದವರು ಸರ್. ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ರು ನನ್ನ ಹತ್ರ ಬಂದು ವರ್ಕ್ ಆಗುತ್ತ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ಸರ್? ಸರ್, ನನ್ನ ಪುಟ್ಟ ಅಮಾಯಕ ಬಾಲಕ ಸರ್, ನಂಗೆ ಇದೆಲ್ಲ ಏನು ಗೊತ್ತಾಗಲ್ಲ ಸರ್. ಶರೂಪ್, ನಿನಗೆ ನಿನಗೆ ನಾನು ಹೇಗೆ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಈಗ ಲೀಲ ಇದ್ದಾಳಲ್ಲ, ಅವಳು ಒಂಥರ ಮಗು, ಅವಳು ಅಷ್ಟು ಸುಲಭವಾಗಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಸಿ, ನನಗೆ ಹೆಂಡ್ತೀನಿ ಸಂಭಾಳಿಸ್ಕೊತ್ತು, ಆದರೆ ಮಗುನ ಸಮಾಧಾನ ಮಾಡ್ಕೋತಿಲ್ವಲ್ಲ. ಹಾಗಾದ್ರೆ ಈ ಸಾರಿ ಗಿಫ್ಟ್ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಸರ್, ಚಾನ್ಸ್ ತಗೋಬಹುದು. ಸಾರಿ ಗಿಫ್ಟ್ ತರಿಸ್ಬಿಡೋಣ ಹಾಗಾದ್ರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಸರ್ಪ್ರೈಸ್ ಏನು ಅಂತ ಹೇಳಿ ಪ್ಲೀಸ್. ಗೊತ್ತಾಗತ್ತೆ ಬಾ. ವಾವ್ ರೀ, ಏನಿದೆಲ್ಲ ಸರ್ಪ್ರೈಸ್? ಏನಕ್ಕ, ಇಡೀ ಅಂಗಡಿನೇ ಮನೆ ಕರ್ಸ್ಬಿಟ್ಟಿದ್ದಾರೆ ಏಜೆ. ಮನೆ ಹೆಣ್ಮಕ್ಳಿಗೆ ಸೀರೆ ಒಡವೆ ಕೊಡಿಸ್ತಿದ್ದಾರೆ ಸರ್. ಅಕ್ಕ, ಏಜೆಗೆ ಹೆಂಡತಿ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ಮನೆ ಹೆಣ್ಮಕ್ಳ ಮೇಲೆ ಕಾಳಜಿ ಇನ್ನೂ ಹಾಗೆ ಇದೆ ಅಲ್ವಾ? ಏಜೆ ಇಲ್ಲೇ ಇದ್ದಾರೆ, ಮೆತ್ತಗೆ ಮಾತಾಡು. ಸರಿ, ಬೇಗ ಬನ್ನಿ, ನಾವು ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಅವರೇ ಎಲ್ಲ ತಗೊಂಡ್ಬಿಡ್ತಾರೆ. ನೋಡಿರಿ ನೋಡಿರಿ. ಏನಿದೆಲ್ಲ? ಲೀಲಂಗೋಸ್ಕರ. ಲೀಲಾ, ನಿನಗೆ ಅಂತ ಸ್ಪೆಷಲ್ ಆಗಿ ಕೆಲವು ಡಿಸೈನ್ಸ್ನ ನಾನೇ ಸೆಲೆಕ್ಟ್ ಮಾಡಿ ತರಿಸಿದ್ದೀನಿ, ಇದು ನಿಂತೋ. ಆ್ಯಂಡ್ ನೀವುಗಳು ನಿಮ್ಗೆ ಯಾವ ಡಿಸೈನ್ ಬೇಕೋ ಸೆಲೆಕ್ಟ್ ಮಾಡಿ, ಅದನ್ನ ಆಮೇಲೆ ಅವರು ಡೆಲಿವರ್ ಮಾಡ್ತಾರೆ. ಓಕೆ ಓಕೆ ಜಿ. ಸಾರಿ, ನಾನು ಇಂಟ್ರೊಡ್ಯೂಸ್ ಮಾಡಿಸೋದನ್ನು ಮರ್ತುಬಿಟ್ಟೆ. ದೇ ಆರ್ ಒನ್ ಆಫ್ ದ ಟಾಪ್ ಲೀಡಿಂಗ್ ಡಿಸೈನರ್ಸ್ ಆಫ್ ಇಂಡಿಯಾ. ಆ್ಯಂಡ್ ಇವರು ನಾನು ಜುವೆಲ್ಸ್ ಆರ್ಡರ್ ಮಾಡಿದ್ನಲ್ಲ, ಅದನ್ನು ಡೆಲಿವರ್ ಮಾಡೋದಕ್ಕೆ ಅಂತ ಬಂದಿರೋರು. ಆ್ಯಂಡ್ ಶೀ ಇಸ್ ಮೈ ಗಾರ್ಜಿಯಸ್ ವೈಫ್. ಹಲೋ ಮೇಡಮ್, ಆಕ್ಚುಲಿ ಏಜೆ ಸರ್ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ. ನಿಮಗೆ ಪರ್ಸ್ನಾಲಿಟಿಗೆ ಸೂಟ್ ಆಗುವಂಥ ಡಿಸೈನ್ಸ್ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ, ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು. ಲೀಲಾ, ಇವ್ರನ್ನ ಸ್ಪೆಷಲ್ಲಾಗಿ ನಿನಗೋಸ್ಕರ ಕರೆಸಿದ್ದೀನಿ. ಆ್ಯಂಡ್ ಅವ್ರ ಹತ್ರ ಸಾಕಷ್ಟು ಡಿಸೈನರ್ ವೇರ್ಸು ಆಪ್ಷನ್ ಇದೆ, ನೀನು ನೋಡ್ಬಿಟ್ಟು ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡು, ದೆನ್ ದೇ ವಿಲ್ ಪ್ರೊಸೀಡ್. ಫೈನ್, ನಾ ಹೊರಡ್ತೀನಿ, ಏನು ಬೇಕೆಲ್ಲ ಸೆಲೆಕ್ಟ್ ಮಾಡು, ಬಿಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಕೆಲವು ಇಷ್ಟಗಳಿಗೆ ಬೆಲೆ ಕಟ್ಟಬಾರ್ದು. ಓಕೆ ಓಕೆ.
ಮೇಡಮ್ ಫಸ್ಟ್ ಜುವೆಲ್ ನ ನೋಡ್ತಾರೆ, ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಮೇಡಮ್, ಹೆಂಡತಿನ ಅಂಗಡಿ ಕರ್ಕೊಂಡು ಹೋಗೋದು ನಾರ್ಮಲ್ ಸ್ಟೈಲು, ಅಂಗಡಿನೇ ಮನೆಗೆ ತೋರಿಸೋದು ನಮ್ಮ ಬಾಸ್ ಸ್ಟೈಲು. ಹೆಂಗೆ? ಬರೀ ಆ ಲೀಲಾ ಮಾತ್ರ ಸ್ಪೆಷಲ್, ನಾವೆಲ್ಲ ಏನು? ಡಿಸೈನ್ಸ್ ತೋರಿಸಿ. ಶೋರ್ ಮ್ಯಾಮ್, ನಾನು ನಿಮ್ಗೆ ತೋರಿಸ್ತೀನಿ, ನನ್ನ ಕೊಲೀಗ್ ಎಲ್ರಿಗೂ ತೋರಿಸ್ತಾರೆ. ಶೋರ್. ಈ ಡಿಸೈನ್ ನೋಡಿ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ ಪರವಾಗಿಲ್ಲ, ಸಾಕು. ಇವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಎಲ್ಲ ಡಿಸೈನ್ ಚೆನ್ನಾಗೇ ಇರುತ್ತೆ. ಮೇಡಮ್, ಅವ್ರು ನೋಡಿದ್ರೆ ನಿಮ್ಮ ಇಷ್ಟ ಅಂತಾರೆ, ನೀವು ನೋಡಿ ಅವ್ರ ಇಷ್ಟ ಅಂತೀರಾ, ನಾನು ಯಾವುದನ್ನು ಓಕೆ ಮಾಡಲಿ? ಇಬ್ರದ್ದು ಓಕೆ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಇದು ಏಜೆಸರ್ ಸಾಮ್ರಾಜ್ಯ, ಇಲ್ಲಿ ನೀವು ಬಜೆಟ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ. ಜೋಡಿ ಅಂದರೆ ನಿಮಗೆ ಇರಬೇಕು ಮೇಡಮ್, ಒಬ್ರು ಒಬ್ರು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಲ್ವಾ, ಎಷ್ಟು ಹಚ್ಕೊಂಡಿದ್ದೀರಾ? ಏನು ನಮ್ಗಳ್ದೇನು ಚೆನ್ನಾಗಿಲ್ದೇ ಇರೋ ಜೋಡಿನ, ನಮ್ಮ ಮನೆಯವರು ಈ ಮನೆಗೋಸ್ಕರ ತಾನೆ ಹೊರಗಡೆ ಹೋಗಿ ದುಡಿತಾ ಇರೋದು, ಇದ್ದಿದ್ರೆ ನಾನು ತೋರಿಸ್ತಿದ್ದೆ ಜೋಡಿ ಅಂದರೆ ಏನು ಅಂತ. ಓಕೆ ಮೇಡಮ್, ಬಿಲ್ಲಿಂಗ್ ಕಳ್ಸಿಕೊಡ್ತೀವಿ. ಮೇಡಮ್, ನೀವು ಮಾರ್ಕ್ ಮಾಡಿರೋ ಜ್ಯುವೆಲ್ಸಿ ಕಳ್ಸಿಕೊಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ನೀವು ಬನ್ನಿ. ಮ್ಯಾಮ್, ಇಷ್ಟ ಟೇಕ್ ದಿಸ್ ಔಟ್. ಚೆನ್ನಾಗಿದೆ, ಫೈನಲ್ ಮಾಡಿ. ಒಂದು ನಿಮಿಷ. ದುರ್ಗಾ, ನೀನು ತಗೊಂಬ, ಯಾಕೆ ಸುಮ್ಮನೆ ಇದೀಯ? ಹಾಜಿ, ನೋಡ್ತೀನಿ. ಯಾಕೋ ಸೂಟ್ ಆಗಲ್ಲ ಅನ್ಸದೆ. ಬೇಡ ಬಿಡಿ, ಯಾಕೋ ನಂಗೆ ಯಾವುದೂ ಇಷ್ಟ ಆಗ್ತಿಲ್ಲ, ಈ ಡಿಸೈನ್ಸ್ ಎಲ್ಲ ಸೂಟ್ ಆಗಲ್ಲ, ಕ್ಯಾನ್ಸಲ್ ಮಾಡಿಬಿಡಿ. ಒಂದು ನಿಮಿಷ, ನನಗೆ ಕೊಡಿ. ಅತ್ತೆ, ವಾವ್, ಈ ಡಿಸೈನ್ ಸೂಪರ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಲಕ್ಷ್ಮಿ, ಇಲ್ಲಿ ನೋಡು, ಈ ಡಿಸೈನ್ ನನಗೆ ಹೇಳಿ ಮಾಡಿಸ್ದಂಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಮೇಡಮ್, ನನಗೆ ಡಿಸೈನ್ ಫೈನಲ್ ಮಾಡಿ. ಇಲ್ಲಿ ತೋರಿಸಿ. ಇದು ನಾನು ಓಕೆ ಮಾಡಿದ್ದು. ಆಗ್ಲಿ, ಬೇಡ ಅಂದಿಲ್ಲ ಸರ್. ಯಾಕೆ ಬೇಡ ಅಂದಿದ್ದನ್ನು ಮತ್ತೆ ಸೆಲೆಕ್ಟ್ ಮಾಡಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಸರ್? ಸುಮ್ಮನಿರಿ ಅಕ್ಕ, ಏನು ನನಗೆ ಅದು ಬೇಕು, ನಾನು ಸೆಲೆಕ್ಟ್ ಮಾಡಿರೋದು. ಸರು, ನೀನ್ ಯಾಕೆ ಅದಕ್ಕೆ ಕೋಪ ಮಾಡ್ಕೋತೀಯ? ನಿಂಗೆ ಇದಿಷ್ಟ ಆಗಿದೆ ಅಲ್ವಾ, ಇದು ನೀನೇ ತಗೋ. ಅಲ್ಲ ಸರು, ಆಗ್ಲಿ ನೀನೇ ಬೇಡ ಅಂತ ಹೇಳಿದೆ, ಈಗ ಲೀಲಾ ಅತ್ತೆ ಅದನ್ನೇ ಇಷ್ಟಪಟ್ಟಿರ್ಬೇಕಾದ್ರೆ ಮತ್ತೆ ಅದನ್ನೇ ಕೇಳ್ತಿದೆಯಲ್ಲ, ತಪ್ಪಲ್ವಾ ಸರು? ಲಕ್ಷ್ಮಿ, ನೀನ್ ತಗೋ ಸರು. ಸೀರೆ ಒಡವೆ ವಿಷಯದಲ್ಲೇ ಒಂದ್ಸಲ ಬೇಡ ಅನ್ಸಿದ್ದು ಮತ್ತೆ ಬೇಕು ಅನ್ಸುತ್ತೆ ಅಂತಂದ್ರೆ ಇನ್ನು ಜೀವನದಲ್ಲೂ ಹೀಗೆ ಆಗ್ಬಹುದಲ್ವಾ? ಅಂತರ ರಾಮ್ ಬೇಡ ಅಂತ ಬಿಟ್ಟೋದ್ಮೇಲೆ ವಾಪಸ್ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಅಕಸ್ಮಾತ್ ಅಂತರಾಗೆ ರಾಮ್ ಬೇಕು ಅಂತ ಅನ್ಸಿ ವಾಪಸ್ ಬಂದ್ಬಿಟ್ರೆ
ಲೀಲಾ ಅವಳಿಗೆ ತನ್ನ ಸ್ಥಾನನ ಬಿಟ್ಟು ಕೊಟ್ಬಿಡ್ತಾಳೆ. ಇಷ್ಟು ಕಷ್ಟಪಟ್ಟು ಪಡ್ಕೊಂಡು ಈ ಸಂಬಂಧನ, ಈ ಪ್ರೀತಿನ ಹಿಂದೆ ಮುಂದೆನೂ ಯೋಚನೆ ಮಾಡಿದೆ, ಅಂತರಾಗಿ ಒಳ್ಳೇದಾಗಲಿ, ತನ್ನ ಗಂಡನಿಗೆ ಒಳ್ಳೇದಾಗಲಿ ಅಂತ ಬಿಟ್ಟು ಕೊಟ್ಬಿಡ್ತಾಳೆ. ಇಲ್ಲ ಇಲ್ಲ, ಹೀಗಾಗಬಾರ್ದು. ಇದಕ್ಕೆ ನಾನು ಅವಕಾಶ ಕೊಡಬಾರ್ದು. ನಾನು ಇದಕ್ಕೆ ಒಂದು ಸರಿಯಾದ ನಿರ್ಧಾರ ತಗೊಳ್ಳೇಬೇಕು. ವಿಶ್ವರೂಪ್, ವಿಶ್ವರೂಪ್ ಅಜ್ಜಿ, ಬಂದೆ ಬಂದೆ ಬಂದೆ. ವಾಟ್ ಹ್ಯಾಪೆಂಡ್ ಅಜ್ಜಿ? ಹೌ ಕ್ಯಾನ್ ಐ ಹೆಲ್ಪ್ ಯು? ಯಾಕೆ ಜೋನ್ ಥರ ಇದ್ದೀರಾ? ಅದೆಲ್ಲ ನಿನಗೆ ಬೇಕಾಗಿಲ್ಲ. ನೋಡು, ಈ ಕ್ಷಣದಿಂದ ಈ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಎಲ್ಲದರ ಡೀಟೇಲ್ಸ್ ನನಗೆ ಬೇಕು. ಜೊತೆಗೆ ಈ ಮನೆಗೆ ಯಾರೇ ಹೊಸಬ್ರು ಬಂದರೂ ಅವರನ್ನ ಮೊದಲು ನಾನು ನೋಡಬೇಕು, ಗೊತ್ತಾಯ್ತಾ? ಅಜ್ಜಿ ಏನು ಹೇಳ್ತಿದ್ದೀರಾ ನೀವು? ಯಾಕೆ ಇವತ್ತು ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಹೌದಾ, ವಿಚಿತ್ರನೇ ಏನ್ ಇವಾಗ? ನೋಡು, ಹೇಳ್ದಷ್ಟು ಮಾಡು, ಅಧಿಕ ಪ್ರಸಂಗ ತನ ನಿನಗೆ ಬೇಡ. ಸರಿ ಅಜ್ಜಿ, ನೀವು ಹೇಳ್ದಂಗೆ ಮಾಡ್ತೀನಿ. ನೋಡಿ, ನಾನು ಇದನ್ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೊಂದೇನಾಯ್ತು? ಇದನ್ ಸೆಲೆಕ್ಟ್ ಮಾಡಿದ್ನಿ. ಹೆಂಗಿದೆ? ಗುಡ್ ಗುಡ್, ವೆರಿ ಗುಡ್ ಸೆಲೆಕ್ಷನ್. ಹೆಂಗೆ ನಾವು? ನೀನ್ ಬಿಡಲಿಲ್ಲ, ಯಾವಾಗಲೂ ಸೂಪರ್. ನಾನು ನಿಮ್ಮನ್ನ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ, ನೀವೆಲ್ಲಿ ನೋಡ್ತಿದ್ದೀರಾ? ಆಕ್ಚುಲಿ ಇಲ್ಲ, ಈ ಸೀರೆ, ಈ ಜುವೆಲ್ಸು ಇದೆಲ್ಲ ತರಿಸಿರೋದು ನಿನಗೆ ಖುಷಿ ಆಗಲಿ ಅಂತ. ಅದನ್ನು ಹಾಕ್ಕೊಂಡು ನಿನಗೆ ಖುಷಿ ಆಯಿತು ಅಂದರೆ ಪರ್ಪಸ್ ಸರ್ಟ್, ನೀನು ನನಗೆ ತೋರಿಸ್ಬೇಕಾಗಿಲ್ಲ ಅದನ್ನು. ಓ ಹೌದಾ? ನೀ ಗಂಡ್ಮಕ್ಳು ನಾವು ಕೇಳಿ ಕೊಡ್ಸಿದ್ರೆ ಸಾಲದು, ಇದನ್ನೆಲ್ಲ ನಾವು ಯಾರ ಖುಷಿಗೋಸ್ಕರ ಹಾಕೋತೀವಂತ ನಿಮಗೆ ಗೊತ್ತಾ? ಯಾರಿಗೋಸ್ಕರ? ನಮ್ಮ ಗಂಡನಿಗೋಸ್ಕರ. ನಮ್ಮ ಗಂಡ ನಮ್ಮನ್ನು ನೋಡಲಿ, ನೋಡ್ತಾನೇ ಇರಲಿ, ಖುಷಿ ಪಡಲಿ, ಖುಷಿ ಪಟ್ಟು ಒಂದೆರಡು ಮಾತು ಹೇಳಿ, ನಮ್ಮನ್ನ ಹೊಗಳಿ ಅಂತೆಲ್ಲ ಆಸೆ ಇರುತ್ತಪ್ಪ. ಆದ್ರೆ ನೀವೇನ್ ಮಾಡ್ತೀರಾ? ಮೊಬೈಲ್ ನೋಡ್ಕೊಂಡು ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀರಾ. ನಮ್ ಗುರಿ ಅಲ್ವಾ? ಓಕೆ, ನಾನೀಗ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕೊಡಿ. ಇಲ್ಲ ಏನ್ ಟೇಸ್ಟ್ ಇಲ್ಲ, ನಿಂದು ಸೂಪರ್ ಆಗಿದೆ, ಮೈಂಡ್ ಬ್ಲೋಯಿಂಗ್. I just loved it. I just loved it. Leela, ನೋಡು, ನಾ ಈಗಲೇ ಹೇಳ್ತೇನೆ, ಇದು ಡೆಲಿವರಿ ಆದ ತಕ್ಷಣ ನೀನು ನನಗೆ ಬಂದು ತೋರಿಸ್ಬೇಕು, ಓಕೆ? ಬೇರೆ ಯಾರಿಗೂ ತೋರಿಸಂಗಿಲ್ಲ. ಈ ಡೌನ್ ಎಲ್ಲ ಸಾಕು. ನೀವು ಪರ್ಫೆಕ್ಟ್ ಏಜ್ ಇರ್ಬೋದು, ಆದರೆ ಪರ್ಫೆಕ್ಟ್ ಗಂಡ ಆಗಕ್ಕೆ ತುಂಬ ಕಲಿಬೇಕು. ಅದಕ್ಕೆ ಈ ಟೆಸ್ಟಲ್ಲಿ ನಾನು ನಿಮ್ಮನ್ನ ಫೇಲ್ ಮಾಡಿದ್ದೀನಿ. ನೋ 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 ಮೇಡಮ್, ನಾನು ಆ್ಯಕ್ಚುಲಿ ವೀಕ್ ಸ್ಟೂಡೆಂಟ್ ಅಲ್ಲ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ಬಟ್ ಪ್ರಾಬ್ಲಮ್ ಏನಂದ್ರೆ, ನಮ್ಮ ಮೇಡಮ್ ನನಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ. ನಿಜವಾಗ ನಾನು ನಿಮ್ಮನ್ನು ಸರಿಯಾಗಿ ಹೇಳ್ಕೊಟ್ಟಿಲ್ವಾ?
ಕರಗಿಸ್ಬಿಟ್ರಲ್ಲ ಕಳ್ಳ ನೀವು. ಇವತ್ತು ನಿನಗೆ ಖುಷಿ ಆಯ್ತಾ? ಅಲ್ಲಾದ್ರೆ ಹೌದು, ತುಂಬ ಖುಷಿ ಆಯಿತು. ಆದರೆ ನಾನಿನ್ನು ತುಂಬ ಖುಷಿಯಾಗಿರಬೇಕು ಅಂದರೆ ನನಗೆ ಒಡವೆ ಸೀರೆ ಇದ್ಯಾವುದು ಬೇಕಿಲ್ಲ. ಈ ಚಿಕ್ಕ ಚಿಕ್ಕ ವಿಷಯದಲ್ಲಿ ಸಿಗೋ ಖುಷಿ ನಂಗೆ ದೊಡ್ಡ ದೊಡ್ಡ ವಿಷಯದಲ್ಲಿ ಸಿಗಲ್ಲ ರೀ. ಅಂದರೆ ನನಗೆ ಲಕ್ಷ ಲಕ್ಷ ದುಡ್ಡು ಕೊಟ್ಟು ಸೀರೆ ಒಡವೆ ಕೊಡಿಸೋ ಬದಲು ನನ್ನ ಹೊರಗಡೆ ಕರ್ಕೊಂಡು ಹೋಗಿ 10-20 ರೂಪಾಯಿದು ಐಸ್ ಕ್ರೀಮ್ ಕೊಡಿಸಿ, ಪಾನಿಪುರಿ ಕೊಡಿಸಿ, ಆಗ ನನ್ನ ಮನಸ್ಸು ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ? ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು ರೀ, ನನಗೆ ಗಿಫ್ಟ್ಗಿಂತ ಗಂಡನೇ ಮುಖ್ಯ, ಸರ್ಪ್ರೈಸ್ಗಿಂತ ಸಂಬಂಧನೇ ಮುಖ್ಯ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಹಾರ್ಟ್ ಎಮೋಜಿ ಕಳಿಸ್ತಾರಲ್ಲ, ಅದಕ್ಕಿಂತ ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗುತ್ತಲ್ಲ ಅದು ನಂಗೆ ತುಂಬ 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 ಇಷ್ಟ. ಇದಕ್ಕೆ ನೀನ್ ನನಗೆ ಇದಕ್ಕೆ ಇಷ್ಟ ಆಗಲಿಲ್ಲ, ಕೊಡ್ತೀನಿ. ನೀನ್ ಬಯಸುವಂಥದ್ದನ್ನ ಖಂಡಿತವಾಗ್ಲೂ ಕೊಡ್ತೀನಿ.